ಸುಪ್ರೀಂ ಕೋರ್ಟ್ ಆದೇಶದ ಹೊರತಾಗಿಯೂ ಮಹಿಳೆಯರಿಗೆ ಅಯ್ಯಪ್ಪನ ದರ್ಶನ ಭಾಗ್ಯ ಇಲ್ಲ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಯಾಕೆ ಅಂತಂದ್ರೆ ದರ್ಶನಕ್ಕೆಂದು ಬಂದಂತಹ ಮಹಿಳೆಯರನ್ನ ಪ್ರತಿಭಟನಾಕಾರರು ವಾಪಸ್ ಕಳಿಸ್ತಾ ಇದ್ದಾರಂತೆ. ಪಂಪಾದಲ್ಲೇ ಪ್ರತಿಭಟನಾಕಾರರು ಮಹಿಳೆಯರನ್ನ ತಡೆದು ಅಲ್ಲಿಂದಲೇ ವಾಪಸ್ ಕಳಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಇದ್ರೂ ಕೂಡ ಮಹಿಳೆಯರಿಗೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಭಾಗ್ಯ ಸಿಗುತ್ತಾ ಇಲ್ಲ ಅಂತಕ್ಕಂಥದ್ದು. ಆದರೆ ಕೆಲವರು ಈಗಾಗಲೇ ಪಂಪಾದಿಂದ ಮುಂದಕ್ಕೆ ಪಾಸ್ ಆಗಿದ್ದಾರೆ, ಅವರು ಈಗಾಗಲೇ ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ, ಕೆಲವರು ಬೆಟ್ಟವನ್ನು ಹತ್ತಿ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ನಮ್ಗೆ ಆವಾಗಲೇ ಬರ್ತಾ ಇತ್ತು. ಅವರುಗಳಿಗೆ ಇವಾಗ ದರ್ಶನವನ್ನು ಕೊಡಿಸ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಆದರೆ ಇಲ್ಲಿ ತನಕ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಹಿಳೆಯರಿಗೆ ಕೊಟ್ಟಿಲ್ಲ, ನಿರ್ಬಂಧವನ್ನು ವಿಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಕೇವಲ ಪುರುಷರ ಭಕ್ತರಿಗೆ ಮಾತ್ರ ದರ್ಶನವನ್ನು ಕೊಡ್ತಾ ಇದ್ದಾರಂತೆ. ಪ್ರತಿಭಟನಾಕಾರರನ್ನು ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸರು. ಅಷ್ಟೆಲ್ಲ ಹೋರಾಟಗಳಾದರೂ ಕೂಡ ಸ್ಟಿಲ್ ಪಂಪಾ ತನಕ ಪ್ರತಿಭಟನಾಕಾರರು ಬಂದು ತಲುಪಿದ್ದಾರೆ. ಪಂಪಾದಲ್ಲಿ ಸ್ನಾನ ಮಾಡಿ ಹೊರಟಂತಹ ಮಹಿಳೆಯರನ್ನು ಪ್ರತಿಭಟನಾಕಾರರು ಅಲ್ಲಿಯೇ ಸೊ ಹಾಗಾಗಿ ಅಲ್ಲಿಯೇ ಅವರನ್ನು ತಡೆ ಹಿಡಿದು ವಾಪಸ್ ಕಳಿಸ್ತಾ ಇದ್ದಾರೆ. ಕೆಲವ್ರನ್ನ ಬೆದರಿಸ್ತಾ ಇದ್ದಾರೆ, ಹೋಗಬೇಡಿ ನಿಮಗೆ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು. ಇನ್ನು ಕೆಲವ್ರನ್ನ ಬಲವಂತವಾಗಿ ತಳ್ತಾ ಇದ್ದಾರೆ. ಆದರೆ ಕೆಲವರು ಈ 60 ವರ್ಷ ಮೇಲ್ಪಟ್ಟ ಮಹಿಳೆಯರು, ಅಲ್ಲಿ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ, 60 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅವರು ಪುರುಷರ ಜೊತೆಯೇ ಬೆಟ್ಟವನ್ನು ಹತ್ತಿದ್ದಾರೆ. ಅವರ ದರ್ಶನಕ್ಕೆ, ಅವರಿಗೆ ದರ್ಶನ ಕೊಡೋದಕ್ಕೆ ಯಾವುದೇ ಅಭ್ಯಂತರಗಳು, ಅಡ್ಡಿ ಆತಂಕಗಳು ಕೂಡ ಇಲ್ಲ. ಅವರು ಒಂದು 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 ಅವ್ರ ಏಜ್ ತಂದಿರ್ತಾರೆ, ಒಂದು ಏಜ್ ಸರ್ಟಿಫಿಕೇಟ್ ತಂದಿರ್ತಾರೆ, ಅದನ್ನು ಅಲ್ಲಿಯೇ ಪಂಪಾದಲ್ಲಿಯೇ ತೋರಿಸ್ಬೇಕಾಗುತ್ತೆ. ಅವರ ವಯಸ್ಸು 60 ವರ್ಷ ದಾಟಿರಬೇಕು ಅಂತಕ್ಕಂಥದ್ದು. ಸೊ 60 ವರ್ಷ ದಾಟಿರ್ತಕ್ಕಂಥದ್ದು ಕನ್ಫರ್ಮ್ ಆದರೆ ಅವ್ರನ್ನ ಬಿಟ್ಬಿಡ್ತಾರೆ ಒಳಗಡೆಗೆ. ಹಾಗಾಗಿ ಅದೇನು ತೊಂದರೆ ಆಗಲ್ಲ. ಇವತ್ತು ಕೂಡ ಕೆಲವರೆಲ್ಲ 60 ವರ್ಷ ದಾಟಿರುವಂತಹ ಮಹಿಳೆಯರು ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಪಡೆದಿದ್ದಾರೆ. ಆದರೆ ಅದರ ಒಳಗಿರುವಂತಹ ಮಹಿಳೆಯರೂ ಬಂದಿದ್ದಾರೆ, ಅವ್ರನ್ನ ಈಗ ಪ್ರತಿಭಟನಾಕಾರರು ತಡೆ ಹಿಡಿತಾ ಇದ್ದಾರೆ. ಬಟ್ ಪೊಲೀಸರು ಪ್ರತಿಭಟನಾಕಾರರನ್ನು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ಪೊಲೀಸರ ಸಂಖ್ಯೆಗಿಂತಲೂ ಪ್ರತಿಭಟನಾಕಾರರ ಸಂಖ್ಯೆನೇ ಜಾಸ್ತಿ ಆಯ್ತಾ? ಇಷ್ಟೆಲ್ಲ ಬಿಗಿ ಭದ್ರತೆ ಮಾಡ್ಕೊಂಡಿದ್ರು, ಮಹಿಳೆಯನ್ನು ಬೆದರಿಸಿ ಕಳಿಸ್ತಾ ಇರ್ತಕ್ಕಂಥವ್ರನ್ನ ಯಾಕೆ ಇವರು ಕಡಿವಾಣ ಹಾಕ್ತಾ ಇಲ್ಲ ಪೊಲೀಸರು? ಕೇರಳ ಸರ್ಕಾರ ಈ ನಿಟ್ಟಿನಲ್ಲಿ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಒಂದು ಕಡೆ ಪ್ರಶ್ನೆ ಉದ್ಭವ ಆಗುತ್ತೆ. ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ, ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಮಾಡ್ತೀವಿ ಅಂತ ಕೂಡ ಕೇರಳ ಸರ್ಕಾರ ಹೇಳಿತ್ತು, ಅಲ್ಲಿನ ದೇವಸ್ವಂ ಮಂಡಳಿ ಕೂಡ ಹೇಳಿತ್ತು. ಆದರೆ ಈಗ ಮಹಿಳೆಯರಿಗೆ ನಿರ್ಬಂಧವನ್ನು ಮತ್ತೆ ವಿಧಿಸಲಾಗ್ತಾ ಇದೆ. ಆದರೆ ಈ ನಿರ್ಬಂಧ ಸರ್ಕಾರದ ವತಿಯಿಂದಾಗಲಿ ಪೊಲೀಸ್ ಇಲಾಖೆಯಿಂದಾಗಲಿ ಆಗ್ತಾ ಇಲ್ಲ. ಮಹಿಳೆಯರನ್ನು ವಾಪಸ್ ಕಳಿಸ್ತಾ ಇರೋರು ಪ್ರತಿಭಟನಾಕಾರರು. ಪಂಪಾದ ಬಳಿಯಲ್ಲೇ ಮಹಿಳೆಯರನ್ನು ತಡೆದು ಪ್ರತಿಭಟನಾಕಾರರು ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಯಾರಿಗೂ ಬೆಟ್ಟವನ್ನು ಹತ್ತುವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಇದೇನಾಗುತ್ತೆ, ಇದು ನ್ಯಾಯಾಂಗ ನಿಂದನೆ ಆಗುತ್ತೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಮತ್ತೊಂದು ಬಾರಿ ಕೇರಳ ಸರ್ಕಾರಕ್ಕೆ ಖಡಕ್ ಆದೇಶ ಕೊಡಬಹುದು. ನೀವೇನು ಮಾಡ್ತಾ ಇದ್ದೀರಾ, ಪೊಲೀಸ್ ಫೋರ್ಸನ್ನು ತಗೊಂಡು ನೀವು ಯಾಕೆ ಭಕ್ತಾದಿಗಳಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ? ನಾವು ಒಂದ್ಸರ್ತಿ ಆದೇಶವನ್ನು ಕೊಟ್ಟಿಲ್ವಾ? ಆದೇಶದ ಪಾಲನೆಯನ್ನು ನೀವು ಯಾಕೆ ಮಾಡ್ತಾ ಇದ್ದೀರಾ? ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ನಿಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ಬೋದು. ಸುಪ್ರೀಂ ಕೋರ್ಟ್ ಕೇಳುತ್ತೆ ಕೂಡ. ಆದರೆ ಇವತ್ತಿನ ಮಟ್ಟಿಗೆ ಮಹಿಳೆಯರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ, ಇಲ್ಲಿಯ ತನಕವೂ ಕೊಟ್ಟಿಲ್ಲ. ಮಹಿಳೆಯರು ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿ ಸ್ಟ್ರಕ್ ಆಗಿದ್ದಾರೋ, ಪಂಪಾದಲ್ಲೇ ಸ್ಟ್ರಕ್ ಆದವ್ರನ್ನ ವಾಪಸ್ ಕಳಿಸ್ತಾ ಇದ್ದಾರೆ, ಕೆಲವರು ಬೆಟ್ಟದ ಮಧ್ಯದಲ್ಲಿರ್ಬೋದು, ಕೆಲವರು ಬೆಟ್ಟದ ಮೇಲ್ಭಾಗದಲ್ಲಿರ್ಬೋದು, ಅವ್ರಿಗೆಲ್ರಿಗೂ ಕೂಡ ಸದ್ಯಕ್ಕೆ ಈಗ ಕಡಿವಾಣ ಹಾಕ್ತಾ ಇದೆ. ಕೆಲವರು ಈಗಾಗಲೇ ಮೇಲ್ಭಾಗಕ್ಕೆ ಬಂದಿರತಕ್ಕಂಥವ್ರನ್ನ ಒಂದು ಕಡೆ ಕೂರಿಸಿದಾರಂತೆ, ನಿಮಗೆಲ್ಲ ಆಮೇಲೆ ದರ್ಶನ ಕೊಡಿಸ್ತೀವಿ ಇರಿ ಅಂತಂದ್ಬಿಟ್ಟು ಸದ್ಯಕ್ಕೆ. ನೋಡಿ, ಪೊಲೀಸ್ ಫೋರ್ಸನ್ನು ನೀವು ನೋಡ್ತಾ ಇದ್ದೀರಾ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಪ್ರತಿಭಟನಾಕಾರರಲ್ಲಿ ಇರ್ಬೋದು ಅಂತ. ಪಾಪ ಅವ್ರಿಗೆ ರಕ್ಷಣಾ ಕವಚಗಳು ಕೂಡ ಇಲ್ಲ, ಕಲ್ಲು ಎಸಿತಾ ಇದ್ದಾರೆ, ತಮ್ಮ ಹೆಲ್ಮೆಟ್ಟನ್ನೇ ಅವರು ರಕ್ಷಣಾ ಕವಚವಾಗಿ ಯೂಸ್ ಮಾಡಬೇಕು. ಆ ರೀತಿ ಒಂದು ಕಡೆಯಿಂದ ಅವರು ಕಲ್ಲು ಹೊಡಿತಾ ಇದ್ದಾರೆ, ಇವ್ರು ರಕ್ಷಣೆಗೋಸ್ಕರ ಅವ್ರನ್ನ ಹಿಂದಿಂದಕ್ಕೆ ಓಡಿಸ್ಕೊಂಡು ಹೋಗ್ತಿರೋದನ್ನು ತಾವು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಲಕ್ಕಲ್ನಲ್ಲಿ. ಅಂದರೆ ಅವ್ರನ್ನ ಹಿಮ್ಮೆಟ್ಟಿಸುವ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಇವರಿಬ್ಬರ ಘರ್ಷಣೆಯಿಂದಾಗಿ ಪಾಪ ನಿಜಕ್ಕೂ ಅಯ್ಯಪ್ಪನ ದರ್ಶನವನ್ನು ಪಡೆಯೋಕ್ಕೆ ಬಂದಂಥವ್ರು ತುಂಬ ಜನಕ್ಕೆ ಏಟಾಗಿದೆ. ನಾವು ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ವಿ, ಕೆಲವ್ರನ್ನೆಲ್ಲ ಗಾಡಿಗೆ ತುಂಬಿಸಿ 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 ಕಳಿಸ್ತಾ ಇದ್ದಾರೆ. ಅವ್ರು ಯಾರು ಪ್ರತಿಭಟನೆ ಮಾಡಬೇಕು ಅಂತ ಬಂದವರಲ್ಲ, ನಿಜವಾಗಿ ವ್ರತವನ್ನು ಮಾಡಿಕೊಂಡು ಅಯ್ಯಪ್ಪನ ದರ್ಶನ ಪಡೆಯೋಕೆ ಬಂದವರು. ಇವರಿಬ್ಬರ ನಡುವಿನ ಗಲಾಟೆಯಿಂದಾಗಿ ಅವ್ರಿಗೂ ಕೂಡ ದರ್ಶನ ಸಿಗ್ತಾ ಇಲ್ಲ. ಕೆಲವು ವಾಹನಗಳ ಮೇಲೆ ಕಲ್ಲು ಬಿದ್ದಿದೆ,
ಅವರ ಪ್ರೈವೇಟ್ ವೆಹಿಕಲ್ಸ್ ಮೇಲೆ, ಆಮೇಲೆ ಕೇರಳ ಸ್ಟೇಟ್ ಗೌರ್ಮೆಂಟ್ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಿದ್ದಾರೆ. ಬಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ವೆಹಿಕಲ್ ಮಾಡ್ಕೊಂಡು ಬಂದವರು ಆ ವೆಹಿಕಲ್ ಮೇಲೆ ಕೂಡ ಕಲ್ಲು ತೂರಿದ್ದಾರೆ. ಇದು ಒಂದು ಕಡೆಯ ದೃಶ್ಯಗಳಾದ್ರೆ, ಮತ್ತೊಂದು ಕಡೆ ಬಂದಂಥವರಿಗೆ ಸುಸೂತ್ರವಾಗಿ ಅವರು ಪಂಪಾದಿಂದ ಮೇಲ್ಗಡೆ ತನಕ ಹೋಗಿ ಅಯ್ಯಪ್ಪನ ದರ್ಶನ ಪಡೆದು ಕೆಳಗಡೆ ಬರೋ ತನಕನೂ ಅವರಿಗೆ ಅನುಕೂಲತೆಗಳನ್ನ ಮಾಡಿಕೊಡ್ಬೇಕು ಪೊಲೀಸ್ ಇಲಾಖೆ. ಅದಕ್ಕೆ ಅಂತಾನೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ಶಬರಿಮಲೆಯ ಸುತ್ತಮುತ್ತ ನಿಷೇಧಾಜ್ಞೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಶಬರಿಮಲೆಯ ಸುತ್ತಮುತ್ತ 4 ಪ್ರದೇಶಗಳಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗ 144 ಸೆಕ್ಷನ್ ಜಾರಿ ಮಾಡಿರೋದ್ರಿಂದ ಪೊಲೀಸರಿಗೆ ಮತ್ತಷ್ಟು ಬಲ ಬರುತ್ತೆ. ಯಾಕೆಂದರೆ 144 ಸೆಕ್ಷನ್ ನಿಯಮದ ಆದ ಅನ್ವಯ ಯಾರು ಕೂಡ ಗುಂಪು ಕೂಡ ಆಗಿಲ್ಲ, ಯಾರು 4 ಜನಕ್ಕಿಂತ ಜಾಸ್ತಿ ಒಂದು ಕಡೆ ನಿಂತ್ಕೊಳ್ಳೋ ಹಾಗಿಲ್ಲ. ಮತ್ತಷ್ಟು ಕ್ರಮಗಳನ್ನು ಇವರು ಕೈಗೊಳ್ಳಬಹುದು, ಅಶ್ರುವಾಯು ಸಿಡಿಸಬಹುದು, ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಫೈರಿಂಗ್ ಕೂಡ ಮಾಡ್ಬೋದು, ಗಾಳಿಯಲ್ಲಿ ಗುಂಡು ಹಾರಿಸ್ಬೋದು. ಸೊ ಏನಾದರೂ ಮಾಡಿ ಪರಿಸ್ಥಿತಿಯನ್ನು ತಹಬದಿಗೆ ತರಲೇಬೇಕು ಅಂತ ನಿರ್ಧಾರ ಮಾಡಿರೋ ಪೊಲೀಸ್ ಇಲಾಖೆ ಈಗ ಶಬರಿಮಲೆಯ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿದೆ. ಐ ಥಿಂಕ್ ಶಬರಿಮಲೆಯ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಈ ಥರ ಪೊಲೀಸರು 144 ಸೆಕ್ಷನ್ ಜಾರಿ ಮಾಡಿರ್ತಕ್ಕಂಥದ್ದು. ಬೇರೆ ದಾರಿ ಇಲ್ಲದೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲೇಬೇಕು, ಸುಪ್ರೀಂ ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡಲೇಬೇಕು. ಹಾಗಾಗಿ 144 ಸೆಕ್ಷನ್ ಜಾರಿ ಮಾಡುವಂತಹ ಅನಿವಾರ್ಯ ಸ್ಥಿತಿಗೆ ಬಂದಿದ್ದಾರೆ. ಇದು ಶಬರಿಮಲೆ ಸುತ್ತಮುತ್ತಲ ಅಥವಾ ಪಂಪಾ ಸುತ್ತಮುತ್ತನ ಅಥವಾ ನಿಲಕ್ಕಲ್ ಸುತ್ತಮುತ್ತನ ಅಂತ ಗೊತ್ತಿಲ್ಲ, ಯಾವುದು 4 ಜಾಗಗಳನ್ನು ಗುರುತಿಸಿದಾರಂತೆ. ಐ ಥಿಂಕ್ ಇಡೀ ಆ ಶಬರಿಮಲೆ ಸುತ್ತಮುತ್ತ ಅಂತಂದರೆ ಬೆಟ್ಟದ ಮೇಲ್ಭಾಗದಲ್ಲಿ ಸುತ್ತಮುತ್ತನ, ಯಾಕೆಂದರೆ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ರೆ ಯಾರು ಕೂಡ ಬೆಟ್ಟ ಹತ್ತೋದಕ್ಕೂ ಆಗೋದಿಲ್ಲ, ಎಲ್ಲ ಗುಂಪು ಗುಂಪಾಗೆ ಬೆಟ್ಟ ಹತ್ತೋದು. ಹಾಗಾಗಿ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಅವರು ನಿಲಕ್ಕಲ್ನಲ್ಲೇ ಹಾಕಿದಾರ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಪಂಪಾದ ಬಳಿಯೇ ಮಹಿಳೆಯರನ್ನು ತಡೀತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟರೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಹಾಗಾಗಿ ಇದೇನಾಗುತ್ತೆ, ನಾಳೆ ದಿನ ಸುಪ್ರೀಂ ಕೋರ್ಟ್ ಸರ್ಕಾರವನ್ನು ಪ್ರಶ್ನೆ ಮಾಡುತ್ತೆ, ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡುತ್ತೆ. ನಮ್ಮ ಆದೇಶವಿದ್ದರೂ ಕೂಡ ಮಹಿಳೆಯರಿಗೆ ದರ್ಶನ ಕಲ್ಪಿಸಿಕೊಡುವಲ್ಲಿ ನೀವು ವಿಫಲರಾಗಿದ್ದೀರಾ ಅಂತ. ಹಾಗಾಗಿ ಶತಾಯಗತಾಯ ಕೋರ್ಟ್ನ ಆದೇಶವನ್ನು ಇವರು ಪಾಲನೆ ಮಾಡಲೇಬೇಕು. ಅದಕ್ಕೆ ಈಗ ಈ ತೀರ್ಮಾನ, ಶಬರಿಮಲೆಯ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಶಬರಿಮಲೆ ಸುತ್ತಮುತ್ತಲಿನ 4 ಪ್ರದೇಶಗಳಲ್ಲಿ ಈ ನಿಷೇಧಾಜ್ಞೆ ಜಾರಿಯಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಬರುವ ಭಕ್ತಾದಿಗಳಿಗೆ ಒಂದು ಕಡೆ ದರ್ಶನಕ್ಕೂ ಅವಕಾಶವನ್ನು ಕಲ್ಪಿಸಿಕೊಡಬೇಕು, ಮತ್ತೊಂದು ಕಡೆ ಈ ಪ್ರತಿಭಟನಾಕಾರರನ್ನು ಹಿಮ್ಮೆಟ್ಟಿಸಬೇಕು, ಮತ್ತೊಂದು ಕಡೆ ಬಂದಿರುವ ಮಹಿಳೆಯರಿಗೆ ದರ್ಶನ ಮಾಡಿಸಿ ಅವ್ರನ್ನ ಸೇಫ್ ಆಗಿ ಕಳಿಸ್ಕೊಡ್ಬೇಕು. ಈ ಎಲ್ಲ ಚಾಲೆಂಜಸ್ ಕೂಡ ಈಗ ಅಲ್ಲಿನ ಪೊಲೀಸ್ ಇಲಾಖೆ ಮೇಲಿದೆ. ಹಾಗಾಗಿಯೇ ಅವರೀಗ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಈಗ ಮೇಲ್ಗಡೆ ಇರುತ್ತೆ. ಅವರು ಅಲ್ಲಿ ಅಂದರೆ ದೇವಾಲಯದ ಸುತ್ತಮುತ್ತ ಯಾವುದೇ ಗಲಾಟೆ ದೊಂಬಿಗಳು ಆಗದ ರೀತಿಯಲ್ಲಿ ಅವರು ಕಂಟ್ರೋಲ್ ಮಾಡ್ತಾರೆ. ಈಗಾಗಲೇ ಬೆಟ್ಟವನ್ನು ಹತ್ತಿದ್ರೆ ಮಹಿಳೆಯರು ಹತ್ತಿರುವಂತಹ ಮಹಿಳೆಯರನ್ನು ಕೆಲವು ಕಡೆ ಅಲ್ಲಲ್ಲೇ ಕೂರಿಸಿ ಅವರಿಗೆ ಸದ್ಯಕ್ಕೆ ಇವಾಗ ಯಾರಿಗೂ ದರ್ಶನ ಕೊಟ್ಟಿಲ್ಲ ಸದ್ಯದ ಮಾಹಿತಿಯ ಪ್ರಕಾರ ಅಂತಕ್ಕಂಥದ್ದು ಸದ್ಯಕ್ಕಿರೋ ಮಾಹಿತಿ. ಓಕೆ, ಎಲ್ಲೆಲ್ಲಿ ಪ್ರತಿಭಟನೆಗಳು ಆಯಿತೋ ಅಲ್ಲಲ್ಲಿ ನಿಷೇಧಾಜ್ಞೆಯನ್ನು ಹಾಕಿದಾರಂತೆ. ಅಂದರೆ ಆ ನಿಳಕ್ಕಲ್ನಲ್ಲಿ ಪ್ರತಿಭಟನೆಗಳು ನಡೀತು, ಗಲಾಟೆ ನಡೀತು, ಕಲ್ತೂರಾಟ ನಡೀತು. ಸೊ ನಿಳಕ್ಕಲ್ನಲ್ಲಿ ನಿಷೇಧಾಜ್ಞೆ, ಪಂಪಾದಲ್ಲೂ ಕೂಡ ನಿಷೇಧಾಜ್ಞೆ, ಎರಡೂ ಕಡೆ ನಿಷೇಧಾಜ್ಞೆಯನ್ನು ಈಗ ಪೊಲೀಸರು ಜಾರಿ ಮಾಡಿದ್ದಾರೆ. ನಿಷೇಧಾಜ್ಞೆ ಜಾರಿಯಾದ ಮೇಲೆ ಭದ್ರತೆಗಳು ಮತ್ತಷ್ಟು ಹೆಚ್ಚಾಗುತ್ತೆ. ಬಟ್ ಇಲ್ಲಿ ತನಕ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲತೆಗಳನ್ನ ಮಾಡಿಕೊಟ್ಟಿಲ್ಲ. ಪ್ರತಿಭಟನಾಕಾರರೇ ತಡೀತಾ ಇದ್ದಾರಂತೆ ಮಹಿಳೆಯರನ್ನು, ವಾಪಸ್ ಹೋಗಿ ವಾಪಸ್ ಹೋಗಿ ಅಂತ ಪಂಪಾದಿಂದ ವಾಪಸ್ ಕಳಿಸ್ತಾ ಇದ್ದಾರಂತೆ. ಸೊ ಹಾಗಾಗಿ ಈಗ ಏನು ಮುಂದೆ ಅಂತ ಗೊತ್ತಿಲ್ಲ. ಈ ಪ್ರತಿಭಟನಾಕಾರರನ್ನು ಕಂಟ್ರೋಲ್ ಮಾಡಬೇಕು ಪೊಲೀಸರು, ಮಹಿಳೆಯರನ್ನು ತಡಿಬೇಡಿ, ಅವ್ರನ್ನ ಬಿಡಿ, ಮುಂದಕ್ಕೆ ಹೋಗಲಿ ಅಂತ ಹೇಳಬೇಕು. ಆ ರೀತಿ ಮಾಡ್ತಾ ಇದ್ದಾರಾ ಇಲ್ವಾ, ಆ ಥರ ಮಾಡಲೇಬೇಕಾದಂತಹ ಅನಿವಾರ್ಯತೆ ಪೊಲೀಸರಿಗೆ ಬಂದಿದೆ. ಯಾಕೆಂದರೆ 144 ಸೆಕ್ಷನ್ ಬೇರೆ ಜಾರಿಯಲ್ಲಿದೆಯಾ ಇರೋದ್ರಿಂದ ಈಗ ಸಿವಿಯರ್ ಆಗಿ ಈಗ ಕ್ರಮ ತಗೋತಾರೆ. ಯಾರು ಕೈಗೆ ಸಿಕ್ಕಿದ್ರು ಕೂಡ ಸಾಮಾನ್ಯವಾಗಿ ಪೊಲೀಸರು ಪರಿಸ್ಥಿತಿ ಕೈ ಮೀರದೆ ಇರೋ ಹಾಗೆ ನೋಡ್ಕೋತಾರೆ, ಬರೀ ಲಾಠಿ ಚಾರ್ಜ್ ಮಾಡಿಕೊಂಡು ಗದರಿಸ್ಕೊಂಡು ಆ ಕಡೆ ಕಡೆ. ಬಟ್ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತಂದಾಗ ವಿಧಿ ಇಲ್ಲ, ಅದನ್ನು ಕೂಲ್ ಮಾಡಬೇಕು ಅಂತಂದರೆ ಅವರು ಕಠಿಣ ಕ್ರಮಗಳನ್ನ ತಗೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆ ಪೊಲೀಸರು ಈ ಭಾಗದಲ್ಲಿ, ಆ ಕಡೆ ಇರತಕ್ಕಂಥವರೇ ಕಲ್ಲು ಹೊಡಿತಾ ಇರೋದು, ಕಲ್ಲು ಬೀಸ್ತಾ ಇದ್ದಿದ್ದು. ಸೊ ಅದನ್ನು ನೋಡ್ತಾ ಇದ್ದೀರಾ. ಇದ್ರ ಮಧ್ಯದಲ್ಲಿ ಪಾಪ ಯಾರೋ ಒಂದು 4 ಜನ ಭಕ್ತಾದಿಗಳು ಬಂದಿದ್ದರೆ ಅವ್ರ ಕತೆ ಏನು, ಅವ್ರಿಗೆ ಯಾರು ಇದು ಮಾಡ್ತಾರೆ, ಯಾಕಂದರೆ ಅವ್ರಿಗೂ ಏಟು ಬಿದ್ದಿದೆಯಂತೆ.
ಅವಲ್ಲೊಬ್ಬ ವ್ಯಕ್ತಿ ಯಾರೊಬ್ಬ ಬಂದಿದ್ದವನು ಅವ್ರಿಗೂ ಕಲ್ಲೇಟು ಬಿದ್ದಿದೆ, ಅವ್ರಿಗೂ ರಕ್ತ ಬರ್ತಾ ಇತ್ತು. ಅವ್ರನ್ನ ವೆಹಿಕಲ್ ಮಾಡಿ ಮಾಡಿ ತುಂಬಿ ಕಳಿಸ್ತಾ ಇದ್ರು. ಪ್ರೈವೇಟ್ ವೆಹಿಕಲ್ಸ್ಗಳಿಗೆಲ್ಲ ಕಲ್ಲು ಹೊಡಿತಾ ಇದ್ದಾರೆ. ನಿಲಕ್ಕಲ್ಗೂ ಬಂದು ರೀಚ್ ಆಗೋದು ಕಷ್ಟ ಆಗ್ತಾಯಿದೆ. ಕೆಲವರನ್ನೆಲ್ಲ ಅಲ್ಲಲ್ಲೇ ತಡೆದಿದ್ದಾರೆ. ಏಕೆಂದರೆ ಇದು ಕಂಪ್ಲೀಟ್ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಆ ಬೆಟ್ಟ ಗುಡ್ಡಗಳ ಮಧ್ಯೆ ಮಧ್ಯದಲ್ಲೇ ಜಾಗಗಳಿವೆ ಓಡಾಡೋದಕ್ಕೆ. ಸೊ ಪೊಲೀಸರು ರೋಡಲ್ಲಿ ಬಂದರೆ ಅವ್ರ ಪಕ್ಕದಲ್ಲಿ ಹಾರ್ಬಿಟ್ಟು ಅಲ್ಲಿಂದ ಎಲ್ಲ ಕಲ್ಲು ಎಸೆಯೋದು, ಇವರು ಅಲ್ಲಿಗೆ ಓಡೋಗಿ ಅವ್ರನ್ನ ಹಿಡಿಯೋದು, ಹೀಗೆ ಒಂದು ರೀತಿ ಕಣ್ಣಾಮುಚ್ಚಾಲೆ ಆಟಗಳು ನಡೀತಾ ಇದೆ. ಪರಿಸ್ಥಿತಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಇದೆ. 4 ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಶಬರಿಮಲೆಯ ಸುತ್ತಮುತ್ತ 144 ಸೆಕ್ಷನ್. ಆದರೆ ಸದ್ಯದ ತನಕ ಮಹಿಳೆಯರಿಗೆ ಇನ್ನೂ ಕೂಡ ಯಾವುದೇ ದರ್ಶನ ಸಿಕ್ಕಿಲ್ಲ. ದೃಶ್ಯದಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು ಒಂದು ಕಡೆ ನಿಳಕ್ಕಲ್ನಲ್ಲಿ ನಡೆದಂತಹ ಗಲಾಟೆ, ಮತ್ತೊಂದು ಕಡೆ ಶಬರಿಮಲೆ ಸನ್ನಿಧಿಯಲ್ಲಿ ಭಕ್ತಾದಿಗಳು ಕ್ಯೂನಲ್ಲಿ ಬಂದು ಅಯ್ಯಪ್ಪನ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಈ ಕ್ಯೂನಲ್ಲಿ ಮಹಿಳೆಯರು ಇಲ್ಲ, ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸಿಲ್ಲ. ಬಟ್ ಅವರಿಗೆ ಯಾವಾಗ ಅವಕಾಶ ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಅವರಿಗೆ 18 ಮೆಟ್ಲು ಹತ್ತೋದಕ್ಕೆ ಅವಕಾಶ ಕೊಟ್ರ ಇಲ್ವಾ ಅಂತಕ್ಕಂಥದ್ದು ಕೂಡ, ಅದಕ್ಕೇನಾದರೂ ಮತ್ತೆ ಅಲ್ಲಿ ವಾಗ್ವಾದಗಳು ನಡಿಬೋದು, ನಮಗೆ ಅವಕಾಶ ಕೊಡಿ ಅಂತ ಮಹಿಳೆಯರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನರಸಿಂಹಮೂರ್ತಿ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ರೈಟ್ ನೌ ಏನು ಪೊಸಿಷನ್ ಇವಾಗ ಶಬರಿಮಲೆಯಲ್ಲಿ, ಮಹಿಳೆಯರಿಗೆ ಯಾವಾಗಂತೆ ದರ್ಶನ? ಅರವಿಂದ್, ಶಬರಿಮಲಾ ಏನಿದೆ ಅದರ ಸುತ್ತಮುತ್ತ ಆಸುಪಾಸು ಏನಿದೆ ಪಂಪಾ ನದಿಯಿಂದ ಇನ್ನೂ ಸಹ ಏನು ಕೆಲವೊಂದಷ್ಟು ಮಹಿಳೆಯರು ಮಣಿಕಂಠನ ದರ್ಶನ ಮಾಡಬೇಕು ಅಂತೇಳಿ ಬೆಟ್ಟ ಹತ್ತೋದಕ್ಕೆ ಏನು ತಯಾರಿಯಾಗಿದ್ರು, ಅವ್ರು ಇನ್ನೂ ಬೆಟ್ಟ ಹತ್ತೋದಕ್ಕೆ ಬಿಟ್ಟಿಲ್ಲ ಅನ್ನೋ ಮಾತುಗಳು ಕೇಳ್ಬರ್ತಿರ್ತಕ್ಕಂಥದ್ದು ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಶಬರಿಮಲಾದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟ ನಂತರ ಹೌದು ಶಬರಿಮಲಾದಲ್ಲಿ ಮಹಿಳೆಯರು ಸಹ ಒಂದು ದರ್ಶನವನ್ನು ಮಾಡಬಹುದು ಅನ್ನೋದು ಒಂದು ತೀರ್ಪು ಕೊಟ್ಟಾದ್ಮೇಲೆ ಇವತ್ತು ಶಬರಿಮಲಾ ದರ್ಶನಕ್ಕೆ ಅವಕಾಶ ಇರತಕ್ಕಂಥದ್ದು. ಇವತ್ತು ಶಬರಿಮಲಾ ದೇವಸ್ಥಾನ ಓಪನ್ ಆಗಿರ್ತಕ್ಕಂಥದ್ದು ಈ ತಿಂಗಳ ಆರಂಭದಲ್ಲಿ, ಅಂದರೆ ಇವತ್ತಿನಿಂದ 21ನೇ ತಾರೀಕು ಸಂಜೆ 5 ಗಂಟೆಯ ತನಕ ಸುಮಾರು 6 ದಿನಗಳ ಕಾಲ ದೇವರ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಮೊದಲ ಬಾರಿಗೆ ದೇವಸ್ಥಾನ ಓಪನ್ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಮಹಿಳೆಯರು ಶಬರಿಮಲದಲ್ಲಿ ಮಣಿಕಂಠನ ದರ್ಶನವನ್ನು ಮಾಡೋದಕ್ಕೆ ಹೋಗಿರ್ತಕ್ಕಂಥದ್ದು. ಆದರೆ ಕೆಲವೊಂದಷ್ಟು ಏನೊಂದು ಹೋರಾಟಗಾರರು ಶಬರಿಮಲದಲ್ಲಿ ಇರ್ತಕ್ಕಂಥ ಪಾವಿತ್ರತೆಯನ್ನು ಹಾಳಾಗ್ತಿದೆ, ಹೀಗಾಗಿ ಅದನ್ನು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಕಾರ್ ಬಸ್ಸನ್ನು ತಪಾಸಣೆಯನ್ನು ನಡೆಸ್ತಿರ್ತಕ್ಕಂಥದ್ದು, ಯಾವುದೇ ಮಹಿಳೆಯರನ್ನು ಮೇಲೋಗೋದಕ್ಕೆ ಒಂದು ಪ್ರಯತ್ನವನ್ನು, ಅಂದರೆ ಅವ್ರ ಮೇಲೋಗೋದಕ್ಕೆ ಅವಕಾಶವನ್ನು ಕೊಡ್ತಿಲ್ಲ, ಅವ್ರಿಗೆ ಹೊಡಿತಕ್ಕಂಥದ್ದು ಬಡಿತಕ್ಕಂಥದ್ದು ಅವ್ರನ್ನ ತಡಿತಕ್ಕಂಥದ್ದನ್ನು ಮಾಡ್ತಿದ್ದಾರೆ. ಅಂದರೆ ಸಂಪೂರ್ಣವಾಗಿ ಲಾ ಅಂಡ್ ಆರ್ಡರ್ ವಿಫಲವಾಗಿರ್ತಕ್ಕಂಥದ್ದು. ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಈ ಒಂದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡೋಕ್ಕಾಗ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದ ವರದಿಗಳು ಬರ್ತಿರ್ತಕ್ಕಂತಹದ್ದು. ಅರವಿಂದ್, ಅಂದ್ರೆ ಅಲ್ಲಿಗೆ ನರಸಿಂಹಮೂರ್ತಿ, ಮಹಿಳೆಯರು ಪಂಪಾದಿಂದ ಬೆಟ್ಟವನ್ನ ಹತ್ತೇ ಇಲ್ಲ, ಹಾಗಾದ್ರೆ ಯಾರು? ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇನ್ನೂ ಪಂಪಾದ ಬಳಿಯೇ ಮಹಿಳೆಯರು ಇನ್ನೂ ಇದ್ದಾರೆ. ಅಂದರೆ ಪಂಪಾದಿಂದ ಬೆಟ್ಟವನ್ನು ಹತ್ತೋದಕ್ಕೆ ಸುಮಾರು 1.5-2 ಗಂಟೆಗಳ ಅವಧಿ ಬೇಕು. ಕಡಿದಾದ ಬೆಟ್ಟ ಅದು, ಸುಮಾರು 8-10 ಕಿಲೋಮೀಟರ್. ಪಂಪಾ ನದಿಯಿಂದ ಶಬರಿಮಲಾ ದೇವಸ್ಥಾನ ಇರತಕ್ಕಂಥದ್ದು ಸುಮಾರು 8-10 ಕಿಲೋಮೀಟರ್ ದೂರ ಇದೆ. ಆ ದೂರದ ಬೆಟ್ಟವನ್ನು ಕ್ರಮಿಸೋದಕ್ಕೆ ಸುಮಾರು 1.5 ಗಂಟೆಯಿಂದ 2 ಗಂಟೆ ಅವಧಿ ಬೇಕಾಗುತ್ತೆ. ಅದಾದ ನಂತರ ಮಣಿಕಂಠನ ದರ್ಶನವನ್ನು ಮಾಡಬೇಕಾಗುತ್ತೆ. ಮತ್ತೊಂದು ಅಲ್ಲಿರ್ತಕ್ಕಂಥ ಪರಂಪರೆ ಏನಂತ ಹೇಳಿದ್ರೆ, ಯಾರು ಪಡಿ ಅಥವಾ ಇರುಮುಡಿಯನ್ನು ಯಾರು ಒತ್ಕೊಂಡು ಬಂದಿರ್ತಾರೆ ಅವ್ರಿಗೆ ಮಾತ್ರ 18 ಚಿನ್ನದ ಮೆಟ್ಟಿಲುಗಳೇನಿದ್ದಾವೆ ಅದನ್ನು ಹತ್ತೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದರೆ ಯಾರು ಇರುಮುಡಿಯನ್ನು ತಂದಿರೋದಿಲ್ವೋ ಅವರಿಗೆ 18 ಚಿನ್ನದ ಮೆಟ್ಟಿಲುಗಳನ್ನು ಹತ್ತೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಹೀಗಾಗಿ ಬಂದಿರತಕ್ಕಂತಹ ಮಹಿಳೆಯರು ಈಗಾಗಲೇ ಇರುಮುಡಿಯನ್ನು ಹೊತ್ಕೊಂಡು ಬಂದಿದ್ದಾರಾ ಅಥವಾ ಹಾಗೆ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದಾರಾ ಅನ್ನೋದು ಇನ್ನೂ ನಿಖರವಾಗ್ತಿಲ್ಲ. ಅದು ಅಂದರೆ ಆ ಮಾಹಿತಿ ಬಂದಿಲ್ಲ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ರಕ್ಷಣೆ ಕೊಡ್ತಕ್ಕಂತಹದ್ದೇ ಒಂದು ರೀತಿ ದೊಡ್ಡ ಸವಾಲಾಗಿರ್ತಕ್ಕಂತಹದ್ದು. ಈಗಾಗಲೇ ಮಹಿಳೆಯರು ಹೌದು ನಾವು ಅಯ್ಯಪ್ಪನನ್ನು ನೋಡಲೇಬೇಕು ಅಂತೇಳಿ ಈಗಾಗಲೇ ಪಂಪಾ ನದಿ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ತಿಳಿದು ಬರ್ತಿರ್ತಕ್ಕಂತಹದ್ದು. ಅರವಿಂದ್, ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗಾಗಲೇ ನಿಷೇಧಾಜ್ಞೆ ಜಾರಿ ಮಾಡುವಂತಹ ತೀರ್ಮಾನಕ್ಕೆ ಬರಲಾಗಿದೆ ಕೇರಳದ ಶಬರಿಮಲೈನಲ್ಲಿ. ಹಾಗಾಗಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗ್ತಾ ಇದೆ. ಈಗ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮಹಿಳೆಯರನ್ನ ಪಂಪಾದಿಂದ ಮೇಲಕ್ಕೆ ಹತ್ತೋದಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಒಂದು ವಿಚಾರ ಏನಂದ್ರೆ, ಪಂಪಾದಲ್ಲಿ ಇವರಿಗೆ ಬಂದಂತಹ ಮಹಿಳಾ ಭಕ್ತರಿಗೆ ಉಳ್ಕೊಳ್ಳೋದಕ್ಕೆ ಅಥವಾ ಅವ್ರಿಗೆ ಏನಾದ್ರು ಅನುಕೂಲ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಿದೆ.
ಹಾಗಾಗಿ ಅವ್ರನ್ನ ಅಲ್ಲೇ ಉಳಿಸೋದು ಒಂದು ರೀತಿಯಲ್ಲಿ ಒಳ್ಳೆಯದು. ಮಧ್ಯ ಮಾರ್ಗದಲ್ಲಿ ಅಂದರೆ ಅವ್ರನ್ನ ಬೆಟ್ಟ ಹತ್ತಕ್ಕೆ ಬಿಟ್ಟುಬಿಟ್ಟು ಮಧ್ಯದಲ್ಲಿ ಏನೋ ಗಲಾಟೆ ಆಯಿತು, ಏನೋ ತೊಂದರೆ ಆಯಿತು, ಯಾರೋ ಕುಸಿದು ಬಿದ್ದರು, ಯಾರೋ ಬಳಲಿದ್ರು ಅಂತಂದರೆ ಅಲ್ಲಿ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿಯೇ ಮೋಸ್ಟ್ಲಿ ಮಹಿಳೆಯರನ್ನು ಈ ಎಲ್ಲ ಪರಿಸ್ಥಿತಿಯೆಲ್ಲ ಶಾಂತವಾಗಲಿ ಅಲ್ಲಿ ತನಕ ಇವ್ರನ್ನ ಮೇಲಕ್ಕೆ ಬಿಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಇವ್ರನ್ನ ಪಂಪದಲ್ಲೇ ಹಿಡಿದಿಟ್ಟುಕೊಂಡಿದ್ದಾರೆ. ಹಾಗಾಗಿ ಪಂಪದಿಂದ ಮುಂದಕ್ಕೆ ಯಾರೂ ಮಹಿಳೆಯರು ಹೋಗಿಲ್ಲ. ಶಬರಿಮಲೆಯ ಸನ್ನಿಧಾನದಲ್ಲಿ, ದೇವಸ್ಥಾನದ ಸನ್ನಿಧಾನದಲ್ಲಿ ಕೂಡ ಮಹಿಳೆಯರು ಯಾರೂ ಇಲ್ಲ. ಅಂದರೆ ಇದ್ದಾರೆ, 60 ವರ್ಷ ದಾಟಿರ್ತಕ್ಕಂಥವ್ರು ಮಾಮೂಲಿ ಕ್ಯೂನಲ್ಲಿ ಬಂದಿರೋರು ಇದ್ದಾರೆ, ಆದರೆ ಯಾರು 60 ವರ್ಷದ ಒಳಗಿನ ಮಹಿಳೆಯರು ಬಂದಿದ್ದಾರೆ ಅವ್ರು ಯಾರೂ ಇಲ್ಲ. ಹಾಗಾಗಿ ಈ ಕ್ಯೂ ಎಲ್ಲ ಕರಗಬೇಕು, ಇವೆಲ್ಲ ಪರಿಸ್ಥಿತಿ ಶಾಂತವಾಗಬೇಕು. ಆಮೇಲೆ ಮಧ್ಯೆ ಕೆಲವರು ಪ್ರತಿಭಟನಾಕಾರರು ಕಾಯ್ಕೊಂಡು ಕೂತಿದಾರಂತೆ ಬೆಟ್ಟ ಹತ್ಕೊಂಡು ಬರೋ ಮಹಿಳೆಯರನ್ನ ಓಡಿಸೋದಕ್ಕೆ. ಸೊ ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಸೊ ಇವೆಲ್ಲ ಮಾಡಿದ ಬಳಿಕ ಅವರನ್ನು ಮಹಿಳೆಯರನ್ನು ಇವರ ರಕ್ಷಣೆಯಲ್ಲಿಯೇ ಕರ್ಕೊಂಡು ಹೋಗಿ ದರ್ಶನವನ್ನು ಮಾಡಿಸ್ತಾರಾ? ಮಾಡಿಸ್ಲೇಬೇಕು, ಅದು ಅವರ ಕರ್ತವ್ಯ ಕೂಡ ಹೌದು. ಕೋರ್ಟ್ ಆರ್ಡರ್ ಇರೋದ್ರಿಂದ ಅವರ ಕರ್ತವ್ಯ ಕೂಡ ಹೌದು. ಸೊ ಹಾಗಾಗಿ ಅವ್ರನ್ನ ಶಬರಿಮಲೆಯ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕಾಗುತ್ತೆ. ಒಂದು ವೇಳೆ ಬೆಟ್ಟ ಹತ್ತಕ್ಕಾಗಲಿಲ್ಲ ಅಂತಂದರೂ ಕೂಡ ಡೋಲಿಗಳಿದೆ ಅಲ್ಲಿ, ಈ ನೇನ ಅಂತ ಹೇಳ್ತಾರಲ್ಲ ಆ ಥರ ಡೋಲಿಗಳಿದೆ, ಡೋಲಿಗಳಲ್ಲಿ ಕೂರಿಸಿ ಕಳಿಸ್ತಾರೆ ಅಥವಾ ಅವರೇ ಬಾಡಿಗೆ ತೊಗೊಂಡು ಡೋಲಿಯನ್ನು ಅದರಲ್ಲಿ ಹತ್ಕೊಂಡು ಕೂತ್ಕೊಂಡು ಹೋಗ್ಬೋದು ಬೆಟ್ಟ ಹತ್ತಕ್ಕೆ, ಅವೆಲ್ಲ ಆಗುತ್ತೆ. ಬಟ್ ಹಿಂಸಾಚಾರಗಳು ನಡೀಬಾರ್ದು. ಯಾರೋ ಮರೆಯಲ್ಲಿ ನಿಂತಿದ್ದು ಕಲ್ಲು ಹೊಡೆಯೋದು, ಪಾಪ ಅಲ್ಲಿ ಯಾರೋ ಒಬ್ರು ಲೇಡಿನ ನೋಡ್ತಾ ಇದ್ದೆ, ಅವ್ರ ಹಣೆಗೆಲ್ಲ ರಕ್ತ ಬರ್ತಾ ಇತ್ತು, ಪಂಪಾದಲ್ಲಿ ಹೊಡೆದುಬಿಟ್ಟಿದ್ರು ಅವ್ರಿಗೆ, ಆ ಥರ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಂಥವ್ರನ್ನ ಈಗ ಕಂಟ್ರೋಲ್ ಮಾಡುವಂತಹ ಪರಿಸ್ಥಿತಿನಲ್ಲಿ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ. ಹಾಗಾಗಿನೇ ಶಬರಿಮಲೆ ಸುತ್ತಮುತ್ತ 4 ಪ್ರದೇಶಗಳಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇನ್ನು ಮುಂದೆ ಈಗ ಶಬರಿಮಲೆಗೆ ಬರ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ತಪಾಸಣೆ ಮಾಡಿ ಅವ್ರು ನಿಜವಾದರೂ ಭಕ್ತರ ಅವರು ಅಲ್ವ, ಭಕ್ತರ ಸೋಗಿನಲ್ಲಿ ಬಂದಿರತಕ್ಕಂಥವ್ರ, ಗಲಾಟೆ ಮಾಡೋದಕ್ಕೆ ಬಂದಿರೋರ, ಇದೆಲ್ಲವನ್ನು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಪೊಲೀಸರಿಗೆ 24/7 ಈಗ ಅವರು ಎಚ್ಚರಿಕೆಯಿಂದ ಇರಬೇಕು. ಇವತ್ತಿನ ಈ ಒಂದು ಸಿಚುವೇಶನ್ ಎಕ್ಸ್ಪೆಕ್ಟೆಡ್ಡೇ, ಹಾಗಾಗಿನೇ ಹೆಚ್ಚು ಸಂಖ್ಯೆಯಲ್ಲಿ ಪೊಲೀಸರನ್ನು ಡೆಪ್ಯೂಟ್ ಮಾಡಿತ್ತು ಸರ್ಕಾರ. ಇನ್ನು ಮುಂದೆ ಹೀಗಾಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಬಂದಿರತಕ್ಕಂಥ ಮಹಿಳೆಯರಿಗೆ ಅಯ್ಯಪ್ಪನ ದರ್ಶನವನ್ನು ಕೂಡ ಕೊಡಿಸ್ಬೇಕಾಗುತ್ತೆ. ಅವ್ರು ಮೆಟ್ಲು ಹತ್ತುತ್ತಾರೋ ಇಲ್ವೋ ಅದು ತೀರ್ಮಾನ ಆಡಳಿತ ಮಂಡಳಿಗೆ ಬಿಟ್ಟಿದ್ದು. ಅವ್ರು ಇರುಮುಡಿಯನ್ನು ಹೊತ್ತು ಬಂದಿದ್ದರೆ ಮೆಟ್ಲು ಹತ್ತೋದಕ್ಕೆ ಅವ್ರಿಗೂ ಅವಕಾಶ ಇದೆ, ಇರುಮುಡಿಯನ್ನು ಹೊತ್ತು ಬಂದಿಲ್ಲ ಅಂತಂದರೆ ಅವ್ರಿಗೆ ಬೇರೆ ದಾರಿಯಲ್ಲಿ ಕರ್ಕೊಂಡು ಬಂದು ಅಯ್ಯಪ್ಪನ ದರ್ಶನವನ್ನು ಮಾಡಿಸ್ತಾರೆ. ಸೊ ಸದ್ಯಕ್ಕೆ ಈಗ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಮಹಿಳೆಯರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಮಹಿಳೆಯರನ್ನು ವಾಪಸ್ ಕಳಿಸ್ತಾ ಇದ್ದಾರಂತೆ. ಪಂಪಾದ ಬಳಿಯಲ್ಲೇ ಮಹಿಳೆಯರನ್ನು ತಡೆದಿದ್ದಾರೆ ಪ್ರತಿಭಟನಾಕಾರರು. ಮಹಿಳೆಯರಿಗೆ ಮಣಿಕಂಠನ ದರ್ಶನ ಇಲ್ಲಿ ತನಕ ಸಿಕ್ಕಿಲ್ಲ. ಶಬರಿಮಲೆ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿ ಮಾಡಿರೋದ್ರಿಂದ ಈಗ ಪೊಲೀಸರು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದರೆ ತೀರಾ ಅವರು ಬೇಕಾದರೆ ಗಾಳಿಯಲ್ಲಿ ಗುಂಡನ್ನು ಕೂಡ ಹಾರಿಸಬಹುದು. ಆದರೆ ಬೇಸರದ ಸಂಗತಿ ಅಂದರೆ ಶಬರಿಮಲೆಯ ಇತಿಹಾಸದಲ್ಲಿ ಎಂದೂ ಇಂತಹ ಘಟನೆಗಳು ನಡೆದಿರಲಿಲ್ಲ. ಶಬರಿಮಲೆಯಲ್ಲಿ ತೀರಾ ಅಂತಂದರೆ ಈ ಜ್ಯೋತಿ ದರ್ಶನದ ಸಂದರ್ಭದಲ್ಲಿ ಕಾಲು ತುಳಿತಗಳಾಗ್ತಾ ಇತ್ತು. ಆ ಕಾಲು ತುಳಿತಗಳಾಗೋದನ್ನು ಬಿಟ್ಟರೆ ಇಂಥ ಘಟನೆಗಳು ನಡೆದಿರಲಿಲ್ಲ. ಆದರೆ ಇವತ್ತು ಶಬರಿಮಲೆಯಲ್ಲಿ ಕಲ್ಲು ತೂರಾಟ, ಲಾಠಿ ಚಾರ್ಜ್ ಇವೆಲ್ಲವೂ ಕೂಡ ನಡೆದಿರತಕ್ಕಂಥದ್ದು ಒಂದು ರೀತಿಯಲ್ಲಿ ಅಯ್ಯಪ್ಪನ ಭಕ್ತರಿಗೆ ಬೇಸರದ ಸಂಗತಿ. ಒಂದು ದೃಶ್ಯದಲ್ಲಿ ನೀವು ಪ್ರತಿಭಟನಾಕಾರರ ಪ್ರತಿಭಟನೆಯನ್ನು ನೋಡ್ತಾ ಇದ್ದೀರಾ, ಅವ್ರನ್ನ ನಿಗ್ರಹಿಸ್ತಾ ಇರತಕ್ಕಂಥ ಪೊಲೀಸರನ್ನು ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಬೆಟ್ಟದ ಮೇಲೆ ಅಂದರೆ ಸನ್ನಿಧಾನದಲ್ಲಿ ಭಕ್ತರೆಲ್ಲರೂ ಕೂಡ ಕ್ಯೂನಲ್ಲಿ ನಿಂತಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಏಕಾಏಕಿ ಇಲ್ಲಿ ಇನ್ನೊಂದೇನಂತಂದರೆ ದರ್ಶನ ಮಾಡಿದ ತಕ್ಷಣ ಈಗ ನಾವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕಿ ವಾಪಸ್ ಬಂದುಬಿಡ್ತೀವಲ್ಲ, ಹಂಗಾಗಲ್ಲ ಇಲ್ಲಿ. ಇಲ್ಲೇನಾಗುತ್ತೆ, ಅಯ್ಯಪ್ಪನ ದರ್ಶನ ಮಾಡ್ತಾರಲ್ಲ, ಮಾಡಿದ ಬಳಿಕ ಅವ್ರು ಅಲ್ಲೇ ಪಕ್ಕದಲ್ಲಿ ಕೆಳಗಡೆ ಜಾಗ ಮಾಡಿಕೊಟ್ಟಿರ್ತಾರೆ, ಅಲ್ಲಿ ಬಂದು ಅವರು ಇರುಮುಡಿ ಬಿಚ್ಚಬೇಕು. ಗುರುಸ್ವಾಮಿಗಳ ಸನ್ನಿಧಾನದಲ್ಲಿ ಇರುಮುಡಿ ಬಿಚ್ಚಿ ಆ ತುಪ್ಪ ಎಲ್ಲ ತೆಗೆದು ಅದನ್ನು ಅಭಿಷೇಕಕ್ಕೆ ಕಳಿಸ್ಬೇಕು ಮತ್ತೆ ಅಯ್ಯಪ್ಪನಿಗೆ. ಆ ಅಭಿಷೇಕ ಆಗಿ ಬಂದಂತಹ ತುಪ್ಪವನ್ನು ಎಲ್ಲ ಹಂಚ್ಕೊಳ್ಬೇಕು. ಆಮೇಲೆ ಸಾಕಷ್ಟು ಸುಸ್ತು ಪಟ್ಟಿರ್ತಾರೆ, ಏನೂ ತಿಂದಿರಲ್ಲ ಅವರು, ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಅವ್ರು ಇಳಿಬೇಕು. ಇಳಿಯೋದಕ್ಕೆ ಬೇರೆ ವ್ಯವಸ್ಥೆ ಇದೆ, ಅಲ್ಲೂ ಸರ್ಪಗಾವಲು ಹಾಕಬೇಕಾಗತ್ತೆ. ಸೊ ಹತ್ತೋದೇ ಬೇರೆ ಕಡೆಯಿಂದ, ಇಳಿಯೋದೇ ಬೇರೆ ಕಡೆಯಿಂದ, ಎಲ್ಲ ಕಡೆಯಲ್ಲೂ ಕೂಡ ನಿರ್ಬಂಧ ಸಾಕಷ್ಟು. ಒಟ್ಟಾರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ, ಇವತ್ತು ಬೆಳಗ್ಗೆ ಅಲ್ಲ, ಯಾವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು ಶಬರಿಮಲೆಗೆ ಮಹಿಳೆಯರಿಗೂ ಪ್ರವೇಶವಿದೆ, ಮಹಿಳೆಯರಿಗೆ ಮುಕ್ತ ಈಗ ಶಬರಿಮಲೆ ಅಂತ, ಆವಾಗಿಂದಲೂ ಕೂಡ ಈ ವಿಚಾರವಾಗಿ ವಾಗ್ವಾದಗಳು, ಮಾತುಕತೆಗಳು, ಪ್ರತಿಭಟನೆಗಳು ನಡೀತಾನೆ ಇತ್ತು. ಸೊ ಇವತ್ತು
ಈ ಸೀಸನ್ನಿನ ತುಲಾ ಮಾಸದ ಪೂಜೆ ಇವತ್ತು ದೇವಸ್ಥಾನ ಓಪನ್ ಆಗಬೇಕು ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಓಪನ್ ಆಗ್ತಿರೋದು ಇದೇ ಮೊದಲು. ಹಾಗಾಗಿ ಇವತ್ತು ಮಹಿಳೆಯರಿಗೆ ಅವಕಾಶವನ್ನು ಕೊಡಲೇಬೇಕಾಗಿತ್ತು. ಕೆಲವರು ಮಹಿಳೆಯರಲ್ಲೂ ಕೂಡ ಹೋಗಿದ್ರು ಅಯ್ಯಪ್ಪನ ದರ್ಶನವನ್ನು ಪಡೆಯೋದಕ್ಕೆ. ಆದರೆ ಒಂದು ವರ್ಗದವರು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರು, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಕೂಡ ಇವತ್ತು ಬೆಳಗ್ಗಿನಿಂದಲೇ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿಬಿಡ್ತು. ಕೆಲವು ಪ್ರತಿಭಟನಾಕಾರರು ಪೊಲೀಸರ ಮೇಲೆಯೇ ಲಾಠಿ ಕಲ್ಲನ್ನು ತೋರಿದ್ರು, ಮಹಿಳೆಯರನ್ನ ಓಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ನೀಲಕ್ಕಲ್ನಲ್ಲಿ ಪೊಲೀಸರು ಲಾಠಿ ಚಾರ್ಜನ್ನು ಕೂಡ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತನೇ ಇದೆ. ಹಾಗೆಯೇ ಪಂಪಾದಲ್ಲಿ ಸ್ನಾನ ಮಾಡಿ ಅಯ್ಯಪ್ಪನ ದರ್ಶನಕ್ಕೆ ಹೊರಟಿದ್ದ ಮಹಿಳೆಯರನ್ನ ಅಲ್ಲಿದ್ದಂತಹ ಪ್ರತಿಭಟನಾಕಾರರು ತಡೆದ್ರು, ಕೆಲವರನ್ನ ಅಲ್ಲಿಂದನೇ ವಾಪಸ್ ಕಳಿಸಿದ್ದಾರೆ, ಕೆಲವರನ್ನ ಬೆದರಿಸಿದ್ದಾರೆ. ಈಗ ಪೊಲೀಸರಿಗೆ ಇರತಕ್ಕಂಥ ಅತಿ ದೊಡ್ಡ ಚಾಲೆಂಜ್ ಅಂತಂದ್ರೆ ನೀಲಕ್ಕಲ್ನಿಂದ ಹಿಡಿದು ಶಬರಿಮಲೆಯ ದೇವಸ್ಥಾನದ ಸನ್ನಿಧಾನದವರೆಗೂ ಯಾರಾದರೂ ಪ್ರತಿಭಟನಾಕಾರರು ಅಲ್ಲಿ ಇಲ್ಲಿ ಔಸ್ಕೊಂಡಿದ್ರೆ ನಾಲ್ಕು ಕಡೆ ನಿಷೇಧಾಜ್ಞೆಯನ್ನು ಈಗಾಗಲೇ ಅದಕ್ಕೋಸ್ಕರ ಜಾರಿ ಮಾಡಿದ್ದಾರೆ. ಶಬರಿಮಲೆ ಅಂದರೆ ಬೆಟ್ಟದ ಮೇಲೆ, ಪಂಪ ಕೆಳಗೆ ಮತ್ತು ನೀಲಕ್ಕಲ್ ಜೊತೆಗೆ ಮತ್ತೊಂದು ಪ್ರದೇಶ, ಈ ನಾಲ್ಕು ಕಡೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಪ್ರತಿಭಟನಾಕಾರರಿಗೆ ಇಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಭಾರಿ ಸುಲಭ. ಅವ್ರನ್ನ ಹಿಡ್ಕೊಂಡು ಹೋಗ್ತೀನಿ ಅಂದರೆ ಅದೆಲ್ಲ ಬರೀ ಕಾಡೆ, ಆ ಕಡೆ ಈ ಕಡೆ ಎಲ್ಲ ದಟ್ಟ ಕಾಡು, ಯಾರೋ ಎಲ್ಲಿಗೋ ಒಂಚೂರು ನುಗ್ಗಿರ್ತಾರೆ ಅಂತಂದರೂ ಆಗಲ್ಲ. ಅಂಥ ಒಂದು ಚಾಲೆಂಜಿನಲ್ಲಿ ಇವಾಗ 5 ಗಂಟೆ ಸರಿ ಸುಮಾರಿಗೆ 4:50 ಸುಮಾರಿಗೆ ಅಯ್ಯಪ್ಪನ ದೇವಸ್ಥಾನದ ದೇಗುಲ ಭಕ್ತರಿಗೆ ತೆರೆದುಕೊಂಡಿತು. ಆದರೆ ಇಮ್ಮಿಡಿಯೇಟಾಗಿ ಮಹಿಳೆಯರಿಗೆ ದರ್ಶನ ಸಿಕ್ಕಿಬಿಡುತ್ತೇನೋ ಅಂತ ಅಂದ್ಕೊಂಡಿದ್ರು. ಆದರೆ ಮಹಿಳೆಯರನ್ನು ಪಂಪ ಹತ್ತೋದಕ್ಕೆ ಬಿಟ್ಟಿಲ್ಲ, ಬಂದಂತಹ ಮಹಿಳೆಯರನ್ನು ಪಂಪಾದಲ್ಲಿ ಕೆಲವು ಕಡೆ ಸೇಫ್ ಗಾರ್ಡ್ ಮಾಡಿದ್ದಾರೆ. ಈ ಗಲಾಟೆ ಎಲ್ಲ ಮುಗಿಬೇಕು. ಕೆಲವರಿಗೆ ಮಹಿಳೆಯರಿಗೂ ಕೂಡ ಅಲ್ಲಿ ಕಲ್ಲೇಟು ಬಿದ್ದಿರುವಂತಹ ಉದಾಹರಣೆ ಇದೆ. ಹಾಗಾಗಿಯೇ ಮೊದಲು ಪರಿಸ್ಥಿತಿಯನ್ನು ಶಾಂತಗೊಳಿಸಿ ಎಲ್ಲ ಕೂಲಾಗಿ ನಡೀತಾ ಇದೆ ಅಂತಂದ ಮೇಲೆ ಆಮೇಲೆ ಮಹಿಳೆಯರನ್ನು ಪೊಲೀಸ್ ಭದ್ರತೆಯಲ್ಲಿ ಮೇಲೆಗೆ ಕರ್ಕೊಂಡೋಗಿ ಶಬರಿಮಲೆ ಅಯ್ಯಪ್ಪನ ದರ್ಶನವನ್ನು ಪೊಲೀಸರು ಕೊಡಿಸುವಂತಹ ಗುರುತರ ಜವಾಬ್ದಾರಿ ಅವರ ಮೇಲಿದೆ. ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅದು ಪೊಲೀಸ್ ಇಲಾಖೆಯ ಮೇಲೆ ಬಂದ್ಬಿಡುತ್ತೆ, ಸರ್ಕಾರದ ಮೇಲೆ ಬಂದ್ಬಿಡುತ್ತೆ. ಆಡಳಿತ ಮಂಡಳಿ ಅವ್ರದ್ದೇನಿಲ್ಲ ಜವಾಬ್ದಾರಿ ಇದರಲ್ಲಿ. ನಾವು ದೇವಸ್ಥಾನ ಓಪನ್ ಮಾಡಿದ್ದೀವಿ, ಭಕ್ತಾದಿಗಳು ಬರ್ತಾ ಇದ್ದಾರೆ, ನೀವು ಬನ್ನಿ, ನೀವು ದರ್ಶನ ಮಾಡ್ಕೊಂಡು ಹೋಗಿ, ಅವ್ರದ್ದೇನು ಬರಲ್ಲ. ಬಟ್ ಇಲ್ಲಿ ಪೊಲೀಸರದೇ ಸಾಹಸ, ಯಾವುದೇ ರೀತಿ ಗಲಾಟೆ ಆಗದೆ ಇರೋ ಹಾಗೆ ಅವರು ಕ್ರಮವನ್ನು ತಗೊಳ್ಬೇಕು. ಆಮೇಲೆ ಇವಾಗ ಸಾಯಂಕಾಲ ಆಯಿತು ಅಂತ ಅವರೇನು ನಿಲ್ಲಿಸಲ್ಲ, 24x7 ಅವ್ರು ಕಾಯ್ತಾನೆ ಇರಬೇಕಾಗತ್ತೆ. ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಹಂತ ಹಂತವಾಗಿ ಇಡೀ ಬೆಟ್ಟದ 6 ಕಿಲೋಮೀಟರ್ ಉದ್ದಕ್ಕೂ ಪೊಲೀಸರು ನಿಂತಿರಬೇಕು. ಯಾರೋ ಎಲ್ಲೋ ಹೊತ್ಕೊಂಡು ಯಾವುದೋ ಸಂದರ್ಭದಲ್ಲಿ ಮಹಿಳೆಯರನ್ನ ಕರ್ಕೊಂಬರ್ಬೇಕಾದ್ರೆ ಒಂದು ಕಲ್ಲು ಹೊಡೆದ್ಬಿಟ್ರು ಕೂಡ ಅದು ಬೇರೆದೇ ರೀತಿಯಲ್ಲಿ ತಿಳ್ಕೊಂಬಿಡುತ್ತೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ ಶಬರಿಮಲೆಯಲ್ಲಿ ಅಂತಂದ್ಬಿಟ್ಟು. ಹಾಗಾಗಿಯೇ ಈಗ ಕೇರಳ ಗವರ್ನಮೆಂಟ್ ಕೂಡ ಇದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದೆ, ಜೊತೆಗೆ 144 ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ. ಸದ್ಯಕ್ಕೆ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ದರ್ಶನಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಪ್ರತಿಭಟನಾಕಾರರನ್ನು ಮಹಿಳೆಯರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಸೊ ನೋಡಬೇಕು ಇವತ್ತು ಮಹಿಳೆಯರಿಗೆ ದರ್ಶನ ಸಿಗುತ್ತಾ ಇಲ್ವಾ. ಆಮೇಲೆ ಕೆಲವರೆಲ್ಲರೂ ಕೂಡ ನಮಗೆ ಡೋಲಿ ಬೇಡ, ಇಷ್ಟು ದೂರನೇ ಬಂದಿದ್ದೀವಿ, ಕಷ್ಟಪಟ್ಟಾದರೂ ಬೆಟ್ಟ ಹತ್ಕೊಂಡೇ ಹೋಗ್ತೀವಿ ಅಂತಂದರೆ ಅದಕ್ಕೂ ರಕ್ಷಣೆ ಕೊಡಬೇಕು. ಅವ್ರ ಜೊತೆ ಜೊತೆನಲ್ಲೇ ಪೊಲೀಸರು ಇರಬೇಕಾಗುತ್ತೆ, 2 ಅವರ್ಸ್ ಬೇಕಾಗುತ್ತೆ. ಮಹಿಳೆಯರು ಪಾಪ ನಿಧಾನಕ್ಕೆ ಹತ್ಕೊಂಡು ಹೋಗಬೇಕು, ಮಧ್ಯೆ ಸುಸ್ತಾಗುತ್ತೆ ಅವರಿಗೆ, ಕೂತ್ಕೊಳ್ಬೇಕು, ಇವೆಲ್ಲ ನೋಡಿದ್ರೆ ಒಂದು 2.5-3 ಗಂಟೆ ಆಗುತ್ತೆ. ಅವ್ರನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸಿ ರಿಟರ್ನ್ ಪಂಪಾ ತನಕ ಅವ್ರನ್ನ ಸೇಫಾಗಿ ಕರ್ಕೊಂಡು ಬರೋದು ಪೊಲೀಸರ ಕೆಲಸ, ಅವರ ಕರ್ತವ್ಯ. ಹಾಗಾಗಿಯೇ ಅವರು ಆ ಥರ ಮಾಡ್ದೇನೆ ಬರುವ ಮಹಿಳೆಯರನ್ನೆಲ್ಲ ಒಂದು ಕಡೆ ಒಗ್ಗೂಡಿಸಿ ಕೂರಿಸ್ತಾ ಇದ್ದಾರೆ ಪಂಪಾದಲ್ಲಿ, ಆಮೇಲೆ ಅವ್ರಿಗೊಂದು ಪ್ರೊಟೆಕ್ಷನ್ ಕೊಟ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಬರ್ತಾರೆ ಅಂತ ಅನಿಸುತ್ತೆ. ಸೊ ಸದ್ಯಕ್ಕಂತೂ ಮಹಿಳೆಯರಿಗೆ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನ ಸಿಕ್ಕಿಲ್ಲ.